ಮುಖ್ಯಮಂತ್ರಿಗೆ ನಾವು ಸಮರ್ಥಿಸಿದ್ವಿ ಬಹಳಷ್ಟು ಜನ ಸಮರ್ಥಿಸಿದ್ವಿ ಆ ಪಕ್ಷ ನಿರ್ಧಾರ ಮಾಡುತ್ತದೆ ನಡೆಯೋದನ್ನ ಕೇಳಿ ಪಕ್ಷ ನಿರ್ಧಾರ ಮಾಡುತ್ತೆ ಯಾರು ಮುಖ್ಯಮಂತ್ರಿ ಆಗಬೇಕಂದ್ರೆ ಶಾಸಕರ ಆಯ್ಕೆ ಆದ್ಮೇಲೆ ಅಭಿಪ್ರಾಯ ಪಡ್ಕೊಂಡು ಹೈಕಮಾಂಡ್ ನಿರ್ಧಾರ ತಗೋತಾರೆ ಸಮರ್ಥ ಬಹಳ ಜನ ಇದ್ದೀವಿ ನಾನು ಮನೆಯನ್ನು ಕೂಡ ಹೇಳಿದ್ದೀನಿ ಇವತ್ತು ಸಿದ್ದರಾಮಯ್ಯ ಅವರು ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಪರಮೇಶ್ವರ್ ಇದ್ದಾರೆ ನಾನಿದ್ದೀನಿ ಕೃಷ್ಣ ಬೈರೇಗೌಡ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು ಇದ್ದಾರೆ ಎಷ್ಟು ಜನ ಬೇಕು ನಿಮಗೆ ಸಮರ್ಥರು ಆರ್ ಜನ ಸಮರ್ಥರು ಇದ್ದೀವಿ ತುಂಬಾ ಸ್ವಾಭಾವಿಕ ಲಿಂಗ ಇದು ಜಗದೀಶ್ ಶೆಟ್ಟರ್ ಅವರು ಯಾವುದೇ ಒಂದು ಕಂಡೀಷನ್ ಹಾಕಿಲ್ಲ ಈಗ ಸದ್ಯಕ್ಕೆ ಅವರು ತಮ್ಮ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಂತ ಬಯಸಿದ್ದಾರೆ ಅದನ್ನು ನಾವು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ವಿ ಅವರಿಗೆ ಟಿಕೆಟ್ ಅನ್ನು ಕೊಡ್ತೀವಿ